ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 29. ನೀವೇನಾದ್ರೂ ಮುಂಚಿನ 28 ವಿಡಿಯೋಗಳನ್ನು ನೋಡಿದಂದ್ರೆ ಫಸ್ಟು 28 ಭಾಗಗಳನ್ನು ನೋಡ್ಬಿಟ್ಟು ಭಾಗ 29 ನೋಡಿ, ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಎಷ್ಟು ಆಗುತ್ತೆ. ಬನ್ನಿ ತಡಮಾಡ ಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ ಹುಡುಗಿ ಐಶು ಅಂತೂ ಕಣ್ಣ ನೋಡಕ್ಕಾಲ ಕಣ್ರಿ, 2 ದಿವಸದಿಂದ ಊಟ ತಿಂದಲೇ ಕಣ್ಣ ನೋಡಕ್ಕಂದಾಗ ಆಗ್ಬಿಟ್ಟತೆ. ಹೊತ್ತು 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 ಸ್ವರ್ಗ ಆಗ್ಬಿಟ್ಟತೆ ಕಣ್ರಿ. ನನಗಂತೂ ಒಂದ್ ಕಡೆ ಸಿಟ್ಟು, ಅವ್ನು ಯಾವಾಗ ಕೊಳಕ್ನ ಮಗನ ಇಷ್ಟಪಡ್ತಿರೋದಕ್ಕೆ, ಇನ್ನೊಂದ್ ಕಡೆ ಹುಡುಗಿ ಯಾರತ್ ನೋಡಿದ್ರೆ ಹೊಟ್ಟೆವ್ರೆ ಇತ್ತು ಕಣ್ರಿ. ಎಷ್ಟೇರೋ ತಿಂಡಿ ತಿಂತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಬಾಯಿ ನೀರು ಬಿಡ್ತಾ ಇಲ್ಲ. ಅಯ್ಯೋ ಹುಡುಗಿ ನೋಡಕ್ಕಾಲ ಕಣ್ಣಲ್ಲಿ ಹಂಗಾಗ್ಬಿಟ್ಟತಿ. ಎಷ್ಟು ಉಪಾಯ ಮಾಡಿರುವ, ಯಾರ ಮಾತು ಕೇಳ್ತಾಳ, ನಾನು ಉಪಾಯ ಮಾಡ್ಬಿಟ್ಟು ಏನಾರ ಮಾಡ್ಬಿಟ್ಟು ಆ ಕೊಳಕು ಸಮಸ್ಯೆ ಬಿಡ್ಸಣ ಅಂತ ಎಷ್ಟೆಲ್ಲ ಹೇಳ್ದಿ, ಯಾರ ಮಾತು ಕೇಳ್ತಾ ಇಲ್ಲ. ಅವ್ನ ಜೊತೆ ಮದುವೆ ಮಾಡ್ಕೊಡೋದ್ರೆ ಮಾಡ್ಕೊಡ್ರಿ, ಇಲ್ಲ ನಾನು ಉಪವಾಸ ಆಯ್ತೀನಿ. ನನ್ನ ಪ್ರಾಣ ಹೋದ್ರೆ ಸರಿ, ನಾನಂತೂ ತಿಂಡಿನ ತಿನ್ನಲ್ಲ, ಊಟನ ಮಾಡಲ್ಲ, ನನಗೆ ಅವ್ನು ಬಿಟ್ಟರೆ ಶಕ್ತಿ ಇಲ್ಲ ಅಂತಾಳೆ. ಯಾರ ಕಡೆ ಬರ್ಕೊಳಪ್ಪ ಗೌರ ಅಂತ, ಸತ್ರ ಪರವಾಗಿಲ್ಲ ಅವಳು, ನನ್ನ ಮಗಳೇ ಇಲ್ಲ ಅಂತ ಅನ್ಕೊಂಬಿಡ್ತೀನಿ, ನಾನಂತೂ ಅವ್ನ ಜೊತೆ ಮದುವೆ ಮಾಡ್ಕೊಡಲ್ಲ ಅಂತಾಳೆ. ಅವನು ಅವ್ರ ಅಪ್ಪ ಹೋದಂಡ ಅವನು ಅಷ್ಟೇ ಹೋಗಿ ಬಂದು ಆ ಗೌರಿ ಹೊಡಿತಾನೆ, ಒಳಗೆ ಗಂಟೆ ಹೊಡೆದಂಗೆ. ಆ ಹುಡುಗಿ ಏನು ಮಾಡ್ತಪ್ಪ, ಯಾಕಡೆ ಬರ್ಕೊಂಡು ಸಾಯುತ್ತೆ. ಅವನು ಆರ್ಮೋಗಂತವ ಅಯ್ಯೋ ಅಯ್ಯೋ ಅಯ್ಯೋ, ಅವ್ನ ಅಬ್ರವ ತಡೆಯೋಕೆ ಆಗ್ತಾ ಇಲ್ಲ, ಅವನಂತೂ ಸಿಕ್ಕಿದ್ರೆ ಹೊಡೆಯಕ್ಕೆ ಹೋಗ್ತಾನೆ. ಅವನಂತೂ ಅವ್ನು ನೋಡ್ರೆ ಭಯ ಆಗುತ್ತೆ, ಹಂಗೆ ಆಡ್ತಾವ್ನಿ, ಅವನಿಲ್ಲ ಸಿಗದಾಕಿ ಬಿಡ್ತೀನಿ, ರಕ್ತ ಕುಡಿದ್ಬಿಡ್ತೀನಿ, ರೋಪರ್ ಮುಂಡೆ ಅಂತಾನೆ. ಏನ್ ಮಾಡೋಣಪ್ಪ, ಎತ್ತಲ ಬಿಡ್ಕೊಂಡು ಸಹಾಯ ನನಗಾಯ್ತು ನನಗಂತೂ. ಅಯ್ಯೋ ಆ ಗೌರಿನುವ ಗೌರಿ ಗಂಡ ಕೊದಣ್ಣುವ, ಒಳ್ಳೆ ಪರಮ ಪಾಪಿಗಳು ಆಡ್ದಂಗೆ ಆಡ್ತಾರೆ ಕಣಿ. ಆ ಹುಡುಗಿ ಯಾರು ಇಷ್ಟಪಡ್ತೈತೋ, ಯಾರು ಮೆಚ್ಕೊಂಡೈತೋ, ಆ ಹುಡುಗನ ಜೊತೆ ಮದುವೆ ಮಾಡ್ಕೊಡಬಿಟ್ಟು ಒಳ್ಳೆ ಇದಾಡ್ದಂಗೆ ಆಡ್ತಾರೆ. ಹಂಗೆ ಪ್ರಪಂಚದ ಮೇಲೆ ಯಾರು ಇಷ್ಟಪಟ್ಟು ಮದುವೆನೇ ಆಗಿಲ್ವಾ? ಯಾರು ಚೆನ್ನಾಗೇ ಇಲ್ವಾ? ಆ ಹುಡುಗಿ ಯಾರು ಇಷ್ಟಪಟ್ಟೈತೆ, ಊಟ ತಿಂಡಿ ತಿಂತಾ ಇಲ್ಲ ಅಂತ ಹೇಳ್ತಾ ಇದೀಯಾ? ಕೊರ್ಗಿ ಅವ್ಳಿಗೆ ಊಟ ತಿಂಡಿ ಬಿಟ್ಬಿಟ್ಟು ಏನಾರು ಆದ್ರೆ ಏನು ಮಾಡ್ತಾರೆ ಅವರು? ಅಕಸ್ಮಾತ್ ಪ್ರಾಣಕ್ಕೆಂದ್ರೆ ಅಪಾಯ ಆಯ್ತಪ್ಪ, ಅವಾಗ ಅವ ಲಬು ಲಬು ಅಂತ ಬಾಯಿ ಬಿಡ್ಕೊಳೋದು. ಅಯ್ಯೋ ಓದಲಪ್ಪ ನನ್ನ ಮಗಳು, ಸುಮ್ ಕೊಟ್ಟು ಅವನೇ ಮದುವೆ ಮಾಡಿದ್ರೆ ಆಗೋದು ಅಂತವ. ಆಮೇಲೆ ಬಡ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ, ಸುಮ್ ಕೊಟ್ಟು ಮದುವೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಹಿಂಗೆ ಹೆಗಡೆ ಆಗಬಾರ್ದು ಅವ್ರಿಬ್ರು ಗಂಡ ಹೆಂಡತಿ. ಅಯ್ಯೋ ಅವಳು ಹೇಳೋದು ಗೌರಿ, ಅವ್ನು ರಾಜ ಆತು ಯಾಕೂ ಒಂದೂ ಗೊತ್ತಿಲ್ಲ, ಅದೇ ಮಾಡ್ಕೊಡಕ್ ಬರುತ್ತೆ, ಮಾಡ್ಕೊಟ್ರೆ ನಮ್ಮ ಊರಾಗೆ ತಲೆ ಹಚ್ಕೊಂಡು ತಿರ್ಗಕ್ಕಾಗುತ್ತಾ? ನಮ್ಮ ಆರ ಮರ್ಯಾದೆ ಇರುತ್ತಾ? ಎಂಟ್ರ ವಿಷಯಗಳು ನಮ್ಮನ್ನು ಮಾತಾಡಿಸ್ತಾರ, ಮನೆಗೆ ಬರ್ತಾರ, ಎಲ್ಲ ತೊರೆದೋಗ್ತಾರೆ, ಊರೊಳಗೆ ಜನ ಹಣ್ಣು ಬಿಡ್ಕೊಂಡು ನಗ್ತಾರೆ, ಅವೆಲ್ಲ ಆಗಲ್ಲ. ಇನ್ನು ನಂತ ಮಗ ಬೇರೆ ಇದ್ದಾರೆ ಆರ್ಮುಗ, ಅವ್ರಿಗೆ ಮದುವೆ ಹೆಣ್ಣು ಕೊಡ್ತಾರ ಅಲ್ವಾ, ತಂಗಿ ಮದುವೆ ಮದುವೆ ಹೆಣ್ಣು ಕೊಡ್ತಾರ, ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ. ಪರವಾಗಿಲ್ಲ, ಅವಳು ಹಂಗೆ ನೆಗವಿ ನಿಲ್ಲಿಕ್ಕೆ ಆದ್ರೂ ಪರವಾಗಿಲ್ಲ, ನಾನಂತೂ ಮದುವೆ ಮಾಡ್ಕೊಡಲ್ಲ, ಅವಳು ಹಂಗೆ ಇದ್ದಾಳೆ ಅಂತ ಹೇಳ್ತಾಳೆ. ಅಯ್ಯೋ ಉಗಿ ಮಕ್ಕಿ, ಅವಳಿಗೆ ಯಾವ ಜಾತಿ ಅಂತೆ, ಯಾಕುಲ್ ಅಂತೆ, ಒಂದು ಪ್ರಾಣಕ್ಕಿಂತನುವ, ಒಂದು ಜೀವಕ್ಕಿಂತನುವ, ಇವಳಿಗೆ ಜಾತಿ ಕುಲನೇ ಹೆಚ್ಚಾತಂತ. ಅಕಸ್ಮಾತ್ ಬೇರೆಯವ್ರಿಗೆ ಮದುವೆ ಮಾಡಿ ಕೊಟ್ರಪ್ಪ, ಅವ್ನು ಚೆನ್ನಾಗಿ ನೋಡ್ಕೊಂತಾನ ಇಲ್ವಾ? ಈ ಹುಡುಗಿ ಹೆಂಗ ಒಳ್ಳೆ ಯಾರನ್ನ ಇಷ್ಟಪಟ್ಟೈತೆ, ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳ್ತೈತೆ. ಯಾರು ಹುಡುಗ ಮದುವೆ ಆಗಲ್ಲ, ಕೊಟ್ಟು ಮಾಡ್ಬೇಕಪ್ಪ, ಹಂಗೆ ಜಾತಿ ಕುಲ ಅಂತ ಕುತ್ಕೊಂಡ್ರೆ ಆಗುತ್ತಾ? ಅದೇ ಹುಡುಗಿ ಕಳ್ಕೊಂತಾರೆ ಅಷ್ಟೇ, ಅಂಗಡಿ ಅವರು ಹೋಗ್ತೀನಿ ತಲೆ ಸ್ವಲ್ಪ ಮಂತಕ್ಕೆ. ಆ ಗೌರಿಗೂ ಆ ಕಮಂಗಿ ಕೋದಂಡಗೂ ಮಾಕ್ ನೆಕ್ಕಿಂಗಡೆ ಹೋಗಿ ಬರ್ತೀನಿ. ಫಸ್ಟು ಆ ಹುಡುಗಿ ಜೀವ ಜೊತೆ ಆಟ ಆಡ್ಕೋಬೇಡ್ರಿ, ಅದು ಯಾರು ಇಷ್ಟಪಡ್ತಾವಳೋ ಅವ್ರ ಜೊತೆ ಕೊಟ್ಟು ಮದುವೆ ಮಾಡ್ರಿ ಅಂತವಾ? ಬೈದು ಬರ್ತೀನಿ ತಡಿ. ಏನಾದ್ರು ತಿಂಡಿ ತಿಂದಾನೆ? ಇಲ್ಲ ಕಣ್ರಿ, ಒಂಚೂರು ಬಾಯಿಗೇನು ಇಚ್ಛೆ ಇಲ್ಲ. ತಿಂದಿರ ಹಂಗೆ ಸಾಲಿ ಸುಂದರ ಲೋಪರ್ ನೋಡಿ. ಆಯ್ತಣ್ರೋ ತಿಂಡಿ ಆಯ್ತು ಕಣ್ಣಗಜ್ಜ. ಅಲ್ಲ ಕಳ್ಳ ಕೋದಣ್ಣ, ನೀವು ಮಾತ್ರ ತಿಂದು ಸಾಕ, ಆ ಹುಡುಗಿ ತಿನ್ನೋದ್ ಬೇಡವಾ? ಅವಳೆ ತಿನ್ಬೇಡ ಅಂತ ಗಂಟು ಇಟ್ಕೊಂಡಿದೀವ, ತಿಂದಿತ್ತಾಗ ತಿಂದರೇ ಮಾಡಕ್ಕಾಗತ್ತೆ, ತಿಂದಿರ ಉಪವಾಸ ಸಾಯ್ಲಿ ಬಿಡು. ಸತ್ ಬಿಟ್ರೆ ತಣ್ಣಗೆ ಹಾಲು ಕೊಡ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡ್ತೀಯಾ? ಇನ್ನೇನ್ ಮಾಡ್ತಾರೆ, ಎತ್ತಪ್ಪ ಅಮ್ಮಗೆ ಗೌರವ ಕೊಡಿದ್ಮೇಲೆ, ಅವ್ರ ಮಾನ ಮರ್ಯಾದೆಯ ಉಳಿಸ್ತಾರೆ, ಇದ್ಮೇಲೆ ಹೇಳಿದ ಮತ್ತೆ ಕೇಳಿದ್ಮೇಲೆ ಇನ್ನೇ ಮಾಡ್ತಾರೆ. ಅಂತ ಮಗಳಿದ್ರೂ ಸತ್ರನು ಸಾಯ್ಲಿ ಬಿಡು, ನಾನೇ ಕಳಕೋನ. ಏ ದಡ್ಡ, ಒಳ್ಳೆ ಕೆಪ್ರ ಮಾತಾಡ್ದಂಗೆ ಮಾತಾಡಕ್ಕೋಬೇಡ, ಅವಳು ಸಾಯ್ಸಕ್ಕೇನೋ, ಅವಳು ಎತ್ತು ಓತ್ತು ಸಾಕು ಇಷ್ಟೊಂದು ದೊಡ್ಡದು ಮಾಡಿದ್ದು ಯಾರು ತಪ್ಪು ಮಾಡಿದ್ರ ಅಂತ ತಪ್ಪು ಮಾಡ್ಯಾಳ ಅವಳು. ಐಶು ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡ್ತಿರಲ್ಲ ಬಿಡು, ಅವಳು ಇಷ್ಟಪಟ್ಟ ಅವಳೆ ಹುಡುಗನ ಬಗ್ಗೆ ಫಸ್ಟ್ ವಿಚಾರಿಸ್ತಾನ, ಒಳ್ಳೆಯನ ಏನು, ಅವ್ನ ಜಾತಿ ಅದು, ಅವ್ನ ಮನೆತನ ಏನು, ಅವ್ನು ಹೆಂಗೆ ಅವ್ನ ಹುಡುಗ, ಒಳ್ಳೆಯನ ಕೆಟ್ಟನ ಎಲ್ಲ ತಿಳ್ಕೊಳನ. ಒಳ್ಳೆಯನಾದರೆ ಮದುವೆ ಮಾಡ್ಕೊಡೋಣ, ಕೆಟ್ಟನಾದರೆ ಅವಳಿಗೆ ಹಿಂಗೆ ಬಿಡಿಸಿ ಹೇಳ್ಬಿಟ್ಟು ಹಿಂಗಂತ ಕಣಮ್ಮ, ಸರಿ ಇಲ್ವಂತ ಹುಡುಗ, ನಿಜ ಹಾಳು ಮಾಡ್ಕೊಬಿಡ ಅಂದ್ಬಿಟ್ಟು ಹೇಳ್ಬಿಟ್ಟು ಅವಳಿಗೆ ಬುದ್ಧಿ ಹೇಳೋಣ, ನಾನೇ ಹೇಳ್ತೀನಿ ಬೇಕಾರೆ. ಅದನ್ನ ಬಿಟ್ಬಿಟ್ಟು ಹುಡುಗಿ ಸಾಯ್ಲಿ ಬಿಡು, ತಿಂದಿರಲಿ ಬಿಡು ಅಂತ ಹೇಳಿ ಅಳ್ದಿಸ್ತಕ ಊಟ ತಿಂಡಿ ತಿಂದಿಲ್ಲ ಅಂತಿರಲ್ಲ, ಆ ಹುಡುಗಿಗೆ ಏನಾಗ್ಬೇಕ್ರಲ್ಲ, ಇದೇನಲ್ಲ ನೀವು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ರು, ವಿಚಾರ ತಡ್ರಿ ಹುಡುಗ ಹೆಂಗೆ ಅಂತ. ಒಳ್ಳೆಯ ಇದ್ರೆ ಯಾಕೆ ಕೊಟ್ಟು ಮದುವೆ ಮಾಡ್ಬಾರ್ದು, ಮುಂದೆಲ್ಲ ಬಂದು ಮದುವೆ ಮಾಡಿಕೊಡ್ಲೇಬೇಕು, ಮನೆಯಿಂದ ಅವ್ರಿಗೆ ಓಲೇಬೇಕು, ವಿಚಾರ ತಾಡ್ರಿ. ಹಂಗೆಲ್ಲ ಹುಡುಗಿ ಹಿಡಿದು ಪಡೆದು ಹೊಡೆದ್ರೆ ಆ ಹುಡುಗಿ ಗತಿ ಏನಾಗ್ಬೇಕ್ರಲ್ಲ. ಅಲ್ಲ ಕಣ್ಣಾಗಜ್ಜ, ಊರೊಳಗ ಕಚ್ಚಕ್ಕೆ ತಿರುಗಕ್ಕಾಗ್ತಾರಜ್ಜ, ನಮ್ಮ ಮನೆ ಮನೆ ಇರ್ತದೆ ನಾಗಜ್ಜ, ಗೌರಿ ಮಗಳು ಅಪ್ರಂಜಂಗಿದ್ದಳು, ಊಸು ಒಳ್ಳೆ ಅಂದ ಯಾರನ್ನ ಇಷ್ಟಪಟ್ಬಿಟ್ಟು ಅವ್ರ ಜೊತೆ ಮದುವೆ ಮಾಡಿಕೊಟ್ಟವ್ರೆ, ಅವ್ರಿಗೆ ಮನೆ ಮರ್ಯಾದೆ ಇಲ್ವಾ ಅಂತ ಅಂದ ಯಾರ ಆಡಿಕೆ ನಗ್ತಾರೆ ಕಣಜ್ಜ, ಹಣ್ಣು ಬರ್ಕೊಂಡು ನಗ್ತಾರೆ. ಇಲ್ಲ ಕಣ್ಣಾಗಜ್ಜ, ಅದು ಮಾತ್ರ ಸಾಧ್ಯ ಇಲ್ಲ, ಅವಳು ಅವ್ನು ಮರ್ತ್ಬಿಟ್ಟು ಓದ್ಕೆ ಮಾಡ್ಕೊಂಡಿದ್ರೆ ಗೆದ್ದು, ಇಲ್ಲ ಅಂದ್ರೆ ಮಾತ್ರ ಅವ್ಳ ಉಪವಾಸ ಸತ್ರ ತಿಂತಾ ಇಲ್ಲ, ನಾನು ಅಂತ ಅವ್ರ ಜೊತೆ ಕೊಟ್ಟು ಮದುವೆ ಮಾಡ್ಕೊಡಲ್ಲ. ಆಗಿದ್ದಾಗ್ಲಿ ಗೊತ್ತಾ, ಚೆನ್ನಾಗಿದೀಯಾ? ಹೂ ಕಣ ಅವ್ರಮಗ, ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೀಯಾ? ಯಾವಾಗ ಬಂದೆ? ಬೆಳಗ್ಗೆ ಬಂದೆ ಕಣ್ತಾತ. ಲಾ ಆರ್ಮಗ,
ನೀನಾರು ಸ್ವಲ್ಪ ಅರ್ಥ ಮಾಡ್ಕೇಳು. ಆ ಕಳ್ಕೊಂಡ ಸುಲಭ ಕಂಡ್ರು, ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಅಥವಾ ಹತ್ರ ಏನೂ ಪ್ರಯೋಜನ ಇಲ್ಲ. ಆದರೂ ಪಾಪ ನಿಮಗೆ ಸುತ್ತೆ ಬರೋಲ್ಲ. ಹುಡುಗಿಯ ಜೀವ ಜೊತೆ ಆಟಾಡಕ್ಕೋಬೇಡ್ರಿ. ಸುಮ್ಮನೆ ಹುಡುಗ ಒಳ್ಳೆನಾದ್ರೆ ಕೊಟ್ಟು ಮದುವೆ ಮಾಡ್ಕೊಡೋಣ, ಸುಮ್ಮನಿರ್ರಿ. ಅದು ಯಾಕೆ ಹಂಗೆ ಆಡ್ತೀರಿ ನೀವು? ಏನಂತತ ಮದುವೆ ಮಾಡ್ಕೊಡ್ಬೇಕ? ಅದು ಮಾತ್ರ ಈ ಜನದಲ್ಲಿ ಸಾಧ್ಯ ಇಲ್ಲ. ಬೇಕಾದ್ರೆ ಅವ್ಳು ಒಂದು ಗತಿ ಕಾಣಿಸ್ಬಿಟ್ಟು ತಿತಿ ಮಾಡ್ತೀನಿ ಹೊರತು ಮದುವೆ ಅಂತ ಮಾಡ್ಕೊಡಲ್ಲ. ಏನಂದ್ಕೊಂಬಿಟ್ಟಾಳು? ಹಾ, ನಮ್ಮ ಮಾನ ಮರ್ಯಾದಿರುತ್ತಾ? ರೇ, ಎಂಥ ಮಾನ ಮರ್ಯಾದಿನೋ? ಪ್ರಪಂಚದ ಮೇಲೆ ಯಾರು ಹುಡುಗ ಮದುವೆ ಆಗೇ ಅಲ್ವಾ? ಯಾರು ಇಷ್ಟಪಟ್ಟು ಮದುವೆ ಆಗೇ ಅಲ್ವಾ? ಅವಳ ಹಳೆ ಮರದಲ್ಲಿ ಅದು ಬರೆದಿದ್ರೆ ಯಾವನ ಕಲ್ಲು ತಪ್ಸೋಕ್ಕಾಗಲ್ಲ. ಅವನೇ ಅವ್ನು ಗಂಡಾಗಿದ್ರೆ ಯಾರ ಕಲ್ಲು ತಪ್ಸೋಕ್ಕಾಗಲ್ಲ. ಒಳ್ಳೆ ಹುಡುಗ ಆಗಿದ್ರೆ ಮಾಡ್ಕೊಡೋಣ ಬಿಡು, ವಿಚಾರಿಸ್ತೀನಿ. ಇವು ಮಾನ ಮರ್ಯಾದೆ ಪ್ರಶ್ನೆ, ಮಾನ ಮರ್ಯಾದೆ ಪ್ರಶ್ನೆ ಇದ್ರೆ ಹುಡುಗಿ ಏನಾರು ಆದರೆ ಪರವಾಗಿಲ್ಲ ನಿಮಗೆ. ಹಂಗಲ್ಲ ಕಣ್ತಾತ, ನಮ್ಮೂರಲ್ಲಿ ಮತ್ತೆ ಅಕ್ಕಪಕ್ಕದೂರಲ್ಲಿ ನಾನು ಅಂದರೆ ಒಂದು ಅವ ಇಕ್ಕಿದ್ದೀನಿ. ಆರು ಮುಖ ಅಂದ್ರೆ ಒಂದು ಭಯ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಹಾಂ, ಇವ್ಳು ನೋಡೋ ಮದುವೆ ಆಗ್ಬಿಟ್ರೆ ಅಥವಾ ಯಾರು ಇಷ್ಟಪಟ್ಟೆ ಅಲ್ಲಿ ನಾ ಮದುವೆ ಮಾಡಿಕೊಟ್ರೆ ನಾಲ್ಕಾರು ಜನ ಗೊತ್ತಾಗ್ತಂದ್ರೆ ನನ್ನ ಮಾನ ಮರ್ಯಾದಿರುತ್ತ? ಕತ್ತಿತ್ಕೊಂಡು ತಿರ್ಗಕ್ಕಾಗತ್ತ? ಮೊನ್ನೆ ತೋರು ಅಳ್ತದ್ಲಯ್ಯ, ನಮ್ಮ ಬರೋದು 5 ನಿಮಿಷ ಲೆಟ್ಟಾಗಿದೆ, ಕಿತ್ತಾಕಿದ್ದಿರಳು, ನನ್ನ ತಲೆ ಎತ್ಕೊಂಡು ತಿರ್ಗಕ್ಕಾಗುತ್ತಾ? ಹಾಂ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವಳು ಅವ್ನು ಮರ್ತ್ಬಿಟ್ಟು ಸುಮ್ಮ ಮೊದಲ ಕಡೆ ಗಮನ ಕೇಳಿದ್ರೆ ಗೆದ್ದು ಇಲ್ಲ ಅಂದ್ರೆ ಮಾತ್ರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಏನು ಮಾಡೋಕ್ಕೂ ಹೇಳ್ಸೋಲ್ಲ. ನಾನು ಮೊದಲೇ ತಾಳಿ ಕೆಟ್ಟ ನನ್ನ ಮಗ. ಏ, ಸುಮ್ಮನೆ ಹೋಗಿರ್ಲ, ಎಲ್ಲವಳ ಆ ಹುಡುಗಿ. ಅವ್ವ ಐಶು, ಅಯ್ಯೋ ಅಳ್ಬಡ ಸುಮ್ದಿರ ಮನೆ, ಅಳ್ಬಡ ಸುಮ್ದಿರವ. ನನ್ನ ಮಕ್ಳಿಗೆ ತಿಂದಿದ್ದು ಹೆಚ್ಚಾಯತಿ, ನನ್ನ ಮಕ್ಳಿಗೆ ಬುದ್ಧಿ ಇಲ್ಲ, ಸರ್ರೆ ಹೊಡಿಬೇಕು ನನ್ನ ಮಕ್ಳಿಗೆ. ಆಯ್ತು ಬಿಡವ, ಹೇಳ್ತೀನಿ, ಅಳು ಮಾಡಕಣವ, ಸುಮ್ನಿರವ. ಫಸ್ಟ್ ಏನಾರು ಹೊಟ್ಟೆ ತಿನ್ನವ, ಇದೇನವ ನೀನು ಎರಡು ದಿವಸದ ಏನು ತಿಂದಿರುವ ಅಂತ ಆರೋಗ್ಯ ಗತಿ ಏನಾಗ್ಬೇಕು? ಹಂಗ ಅನ್ಬಾಡ ಕಣಮ್ಮನೆ, ನಾನೇ ಒಪ್ಪಿಸ್ತೀನಿ. ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅಣ್ಣನೆಲ್ಲ ಒಪ್ಪಿಸ್ಬಿಟ್ಟು ನಾನೇ ಮೊನ್ನೆ ಮದುವೆ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಪೊಟ್ಟು ತಿಂಡು ತಿನ್ನೋಗು. ಯಾವ ಊರ ಹುಡುಗಂದು, ಏನ್ ಹೆಸರು, ಇಲ್ಲಿರೋದ್ ಮನೆ? ಹೌದಾ, ಶಟಿಕೆರ? ಸರಿ ಬಿಡು ಮಾತೆ, ಎಲ್ಲ ಹೋಗ್ಬಿಟ್ಟು ವಿಚಾರಿಸ್ತೀನಿ. ಅಕ್ಕಪಕ್ಕದ ಜನಗಳನ್ನ ಎಲ್ಲ ವಿಚಾರಿಸ್ತೀನಿ, ಹೆಂಗೆ ಹುಡುಗ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನಾನೆಲ್ಲ ಮಾತಾಡ್ಕೊಂತೀನಿ. ಅವ್ರ ಮನೆಯ ಜೊತೆ ಅಲ್ಲವಾ, ನೀನು ತಲೆ ಕರೆಸ್ಕೋಬೇಡ. ನಾನು ಅಳು ಬಿಡಕ್ಕಣ, ಊಟ ಎಲ್ಲ ಮಾಡ್ಕೊಂಡು ಇರವ. ನಿಜವಾಗಿ ಮದುವೆ ಮಾಡ್ತೀರಾ? ನಾವಿಬ್ರು ಒಂದು ಮಾಡ್ತೀರಾ?